ಸ್ಟೂಡೆಂಟ್ಸ್, ನನ್ನ ಹತ್ರ ಒಂದು ಕ್ವಶನ್ ಇದೆ ರೆಸಿಡೆನ್ಶಿಯಲ್ ಸ್ಟೇಟಸ್ ಮೇಲೆ. ಈ ಕ್ವಶನ್ ಯಾವ ರೀತಿ ಮಾಡೋದು ಅಂತ ನೋಡ್ಕೋ. ಫಸ್ಟ್ ಈ ಕ್ವಶನ್ ಓದ್ಬಿಡೋಣ. ಮಿಸ್ಟರ್ ಕಿರಣ್, ಎ ರೆಸಿಡೆಂಟ್ ಆಫ್ ಬ್ಯಾಂಗ್ಳೂರ್, ವೆಂಟ್ ಟು ಬಾಂಗ್ಲಾದೇಶ್ ಫಾರ್ ದ ಫಸ್ಟ್ ಟೈಮ್ ಆನ್ ಫಸ್ಟ್ ಆಫ್ ಆಗಸ್ಟ್ 2019, ದಟ್ ಈಸ್ 1-8-2019. ಈ ಕೇಮ್ ಬ್ಯಾಕ್ ಟು ಇಂಡಿಯಾ ಆನ್ 1-1-2020 and left to Japan on 15th of September 15-9-2020. He returned to Bangalore on 1-1-21, determining his residential status for the pre-assessment year 21-22. ಅಂತ ಕೇಳ್ತಾರೆ. ಈಗ ಸರ್, ಈ ಪ್ರಾಬ್ಲಮ್ ನ ಯಾವ ರೀತಿ ಮಾಡೋದು ಸರ್ ಅಂತ ಕೇಳಿದ್ರೆ, ನಾನು ಒಂದೇ ಒಂದು ಪಾಯಿಂಟ್ ಹೇಳ್ತೀನಿ. ಇವನು ಮಿಸ್ಟರ್ ಕಿರಣ್ ಅನ್ನೋನು, ಈ ಇಸ್ ಎ ರೆಸಿಡೆಂಟ್ ಆಫ್ ಬ್ಯಾಂಗ್ಲೂರ್ and went to Bangladesh for the first time ಅಂತ ಹೇಳ್ತಾರೆ. ಫಸ್ಟ್ ಟೈಮ್ ಯಾವತ್ತು ಹೋಗ್ತಾ ಇದ್ದಾನೆ ಅಂದ್ರೆ 1-8-2019 ಅಲ್ಲಿ ಹೋಗ್ತಾ ಇದ್ದಾನೆ. ಸೊ ಬ್ಯಾಂಗ್ಳೂರ್ ಇಂದ ಎಲ್ಲಿಗೆ ಹೋಗ್ತಾ ಇದ್ದಾನೆ? ಬಾಂಗ್ಲಾದೇಶ್ಗೆ ಹೋಗ್ತಾ ಇದ್ದಾನೆ. ಫಸ್ಟ್ ಟೈಮ್ ಹೋಗ್ತಾ ಇದ್ದಾನೆ. ಹಾಗಾದ್ರೆ 1-8-2019 ಹಿಂದೆ ಅವನು ಕಂಪ್ಲೀಟ್ ಆಗಿ ಇಂಡಿಯಾದಲ್ಲೇ ಇದ್ದ. ಅದು ಒಂದ್ ಪಾಯಿಂಟ್, ತುಂಬಾ ವ್ಯಾಲಿಡ್ ಪಾಯಿಂಟ್. ಅದು ಇಲ್ಲಿ ಬಾಂಗ್ಲಾದೇಶ್ಗೆ ಹೋದವನು ಲೆಫ್ಟ್ ಇಂಡಿಯಾ ಅಂತ ಬರೆಯೋಣ, ಓಕೆನಾ? ನೆಕ್ಸ್ಟ್ ಮತ್ತೆ ವಾಪಸ್ ಬಂದಿದ್ ಯಾವತ್ತಪ್ಪ? ಈ ಕೇಮ್ ಬ್ಯಾಕ್ ಟು ಇಂಡಿಯಾ ಆನ್ 1-1-2020 ಅಂತ ಹೇಳ್ತಾರೆ. ಈ ಕೇಮ್ ಟು ಇಂಡಿಯಾ, ಕೇಮ್ ಟು ಇಂಡಿಯಾ ಅಂತ ಬರೆಯೋಣ. ಮತ್ತೆ ಏನ್ ಮಾಡ್ತಾ ಇದ್ದಾನಂತೆ, ಲೆಫ್ಟ್ ಜಪಾನ್ ಆನ್ 15th of September 2020 ಅಂತ ಹೇಳ್ತಾರೆ. ಎಲ್ಲಿಗೆ ಹೋಗ್ತಾ ಇದ್ದಾನೆ? ಈಸ್ ಲೆಫ್ಟ್ ಇಂಡಿಯಾ. ಅವನು ಎಲ್ಲಿಗಾದ್ರೂ ಹೋಗ್ಕೊಳ್ಳಿ, ಇಂಡಿಯಾ ಬಿಟ್ಟು ಹೋಗ್ತಾ ಇದ್ದಾನೆ. ಮತ್ತೆ ಇಂಡಿಯಾಗೆ ವಾಪಸ್ಸು ಯಾವತ್ತು ಬರ್ತಾ ಇದ್ದಾನೆ ಅಂದ್ರೆ, 1st of January 2021 ಬರ್ತಾ ಇದ್ದಾನೆ, ಓಕೆನಾ? ಕೇಮ್ ಟು ಇಂಡಿಯಾ. ಸರ್, ಈ ಕ್ವಶನ್ ಅರ್ಥ ಮಾಡ್ಕೊಂಡ್ಮೇಲೆ ಇನ್ನು ಮಿಕ್ಕಿದ್ದು ಈ ಕ್ವಶನ್ ನಮಗೆ ಬೇಕಾಗಿಲ್ಲ, ಕ್ವಶನ್ ಪೇಪರ್ ಬೇಕಾಗಿಲ್ಲ. ಈಗ ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಸರ್? ಈಗ ಫಸ್ಟ್ ನಮ್ಮ ಪ್ರೀವಿಯಸ್ ಇಯರ್ ಯಾವುದು ಫಸ್ಟ್, ಅದು ಇಂಪಾರ್ಟೆಂಟ್. ನಮ್ಮ ಪ್ರೀವಿಯಸ್ ಇಯರ್ ಫಸ್ಟ್ ಏನ್ ಮಾಡಬೇಕು ಅಂದ್ರೆ, ಬೇಸಿಕ್ ಕಂಡೀಷನ್ಸ್ ನೋಡ್ಬೇಕು. ಬೇಸಿಕ್ ಕಂಡೀಷನ್ಸ್, ಬೇಸಿಕ್ ಕಂಡೀಷನ್ ಅಲ್ಲಿ ಮೊದಲನೇ ಬೇಸಿಕ್ ಕಂಡೀಷನ್ ಏನ್ ಹೇಳುತ್ತೆ ಅಂದ್ರೆ, 182 days ಇನ್ ದ ಪ್ರೀವಿಯಸ್ ಇಯರ್ 2020-21, ಕರೆಕ್ಟಾ? ನೋಡಿ, 2020-21 ಅಂದ್ರೆ 1-4-2020 to 31st March 2021, ಇದು ನಮ್ಮ ಪ್ರೀವಿಯಸ್ ಇಯರ್, ಹೌದಾ? ಈ ನಮ್ಮ ಪ್ರೀವಿಯಸ್ ಇಯರ್ ಅಲ್ಲಿ ಅವನು ಎಷ್ಟು ದಿನ ಇರಬೇಕು? 182 days ಇರಬೇಕು. ಹಾಗಾದ್ರೆ 2020 ಹಾಕೋಣ, ಇಲ್ಲಿ ಏಪ್ರಿಲ್ ಇಂದ ಸ್ಟಾರ್ಟ್ ಆಗುತ್ತೆ, ಕರೆಕ್ಟಾ? ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜಾನ್ವರಿ, ಫೆಬ್ರವರಿ, ಮಾರ್ಚ್, ಟೋಟಲ್, ಕರೆಕ್ಟಾ? ಈಗ ಇದು 2021 ಎಂಡ್ ಆಗುತ್ತೆ. ಇಲ್ಲಿ ಏಪ್ರಿಲ್ 2020 ಇಂದ ಸ್ಟಾರ್ಟ್ ಆಗಿ ಮಾರ್ಚ್ 2021 ವರೆಗೂ ಏನಾಗುತ್ತೆ, ಎಂಡ್ ಆಗುತ್ತೆ ನಮ್ಮ ಪ್ರೀವಿಯಸ್ ಇಯರ್. ಈ ಪ್ರೀವಿಯಸ್ ಇಯರ್ ಅಲ್ಲಿ ಎಷ್ಟು ದಿನ ಇರಬೇಕು? ಮಿನಿಮಮ್ 182 days ಆದ್ರೂ ಇರಬೇಕು, ಅಥವಾ 60 ದಿವಸ ಆದ್ರೂ ಇರಬೇಕು, ಕರೆಕ್ಟಾ? ಈಗ ಇದಾನ ಇಲ್ವಾ ನೋಡಿ. ನೋಡಿ, ಅವನು 1-8-2019 ಅಲ್ಲಿ ಇಂಡಿಯಾ ಬಿಟ್ಟು ಹೋಗಿರೋ, 19 ನಮ್ಮ ಪ್ರೀವಿಯಸ್ ಇಯರ್ ಅಲ್ಲ, ಕರೆಕ್ಟಾ? ಹಾಗಾದ್ರೆ ಮತ್ತೆ ವಾಪಸ್ ಬಂದಿರೋದು ಯಾವತ್ತು ಅಂದ್ರೆ, ಜನವರಿ 2020. ನೋಡಿ, ಜನವರಿ 2020 ಬಂದ್ಬಿಟ್ಟಿದ್ದಾನೆ. ಜನವರಿಯಿಂದ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ 2020, ಏಪ್ರಿಲ್ ಅಲ್ಲಿ ಫುಲ್ 30 ದಿವಸನೂ ಇದ್ದಾನೆ, ಮೇ ನಲ್ಲಿ 31 ದಿವಸ ಇದ್ದಾನೆ, ಕರೆಕ್ಟಾ? ಜೂನ್ ಅಲ್ಲಿ 30 ದಿವಸ, ಜುಲೈ ಅಲ್ಲಿ 31 ದಿವಸ, ಆಗಸ್ಟ್ ಅಲ್ಲಿ 31 ದಿವಸ, ಮತ್ತೆ ಸೆಪ್ಟೆಂಬರ್ 2020 ಇಂಡಿಯಾ ಬಿಟ್ಟು ಬೇರೆ ದೇಶಕ್ಕೆ ಹೋಗ್ತಾ ಇದ್ದಾನೆ.
ಕರೆಕ್ಟ್ ಆ ಹಾಗಾದ್ರೆ ಸೆಪ್ಟೆಂಬರ್ 15ನೇ ತಾರೀಕು ಇಂಡಿಯಾದಲ್ಲಿ ಇದ್ದು 18ನೇ ತಾರೀಕು ಮಿಡ್ ನೈಟ್ ಬೇರೆ ದೇಶಕ್ಕೆ ಹೊರಟೋಗಿದ್ದಾನೆ ಹಾಗಾದ್ರೆ 15th ಸೆಪ್ಟೆಂಬರ್ 15 ದಿವಸ ಇದ್ದ ಓಕೆ 20ನೇ ತಾರೀಕು 15ನೇ ತಾರೀಕು ಸೆಪ್ಟೆಂಬರ್ ಓದೋ ಮತ್ತೆ ವಾಪಸ್ ಇಂಡಿಯಾಕ್ಕೆ ಯಾವತ್ ಬಂದಿದ್ದಾನೆ ಜನವರಿ 1st 2021 ಅಲ್ಲಿ ಬಂದಿದ್ದಾನೆ ನೋಡಿ 21 ನಮ್ಮ ಪ್ರೀವಿಯಸ್ ಇಯರ್ ಅಲ್ಲಿ ಬರುತ್ತೆ ಹಾಗಾದ್ರೆ ಅಕ್ಟೋಬರ್ ಅಲ್ಲಿ ಒಂದು ದಿವಸನೂ ಇಲ್ಲ ನವೆಂಬರ್ ಅಲ್ಲಿ ಒಂದು ದಿವಸನೂ ಇಲ್ಲ ಡಿಸೆಂಬರ್ ಅಲ್ಲಿ ಒಂದು ದಿವಸನೂ ಇಲ್ಲ ಜನವರಿಗೆ ಇಂಡಿಯಾಗೆ ವಾಪಸ್ ಬಂದಿದ್ದಾನೆ ಬೆಳಿಗ್ಗೆನೇ ಬಂದಿದ್ದಾನೆ ಜನವರಿ ಹಾಗಾದ್ರೆ ಜನವರಿ 2021 ಅಲ್ಲಿ 31 ದಿವಸ ಫೆಬ್ರವರಿ ನಲ್ಲಿ 28 ದಿವಸ ಮಾರ್ಚ್ ಅಲ್ಲಿ 31 ದಿವಸ ಹಾಗಾದ್ರೆ ಇವನು ನಮ್ಮ ಪ್ರೀವಿಯಸ್ ಇಯರ್ 2020 ಇಂದ 2021 ವರೆಗೂ ಅವನು ಈ 3 ತಿಂಗಳು ಪ್ಲಸ್ 15 ದಿವಸ 3.5 ತಿಂಗಳು ಮಾತ್ರ ಇಲ್ಲ ಬಾಕಿ ಉಳಿದಂತೆ ಎಲ್ಲಾ ತಿಂಗಳುಗಳು ಇಂಡಿಯಾದಲ್ಲಿ ಇದ್ದಾನೆ ಹಾಗಾದ್ರೆ ಟೋಟಲ್ ಎಷ್ಟು ಬರುತ್ತೆ 8 9 10 15 16 17 18 18 3 6 9 ಹತ್ತು ಹದಿಮೂರು ಹದಿನಾರು ಹತ್ತೊಂಬತ್ತು ಇಪ್ಪತ್ತೆರಡು ಇಪ್ಪತ್ತೈದು ಸೊ ಅಲ್ಲಿಗೆ ಟೋಟಲ್ ಎಷ್ಟು ದಿವಸ ಇದ್ದಂಗೆ ಆಯ್ತು 258 ಡೇಸ್ ಆಯ್ತು ಕರೆಕ್ಟಾ ನೀವೇ ಹೇಳಿ 258 ಡೇಸ್ ಇದಾನೆ ಅಂತ ಹೇಳಿದ್ರೆ ಅವನು ಮೋರ್ ದನ್ 182 ಡೇಸ್ ಇಂಡಿಯಾನಲ್ಲಿ ರೆಸಿಡೆಂಟ್ ಆಗಿ ಇದಾನೆ ಹಾಗಾದ್ರೆ ಇವನು ರೆಸಿಡೆಂಟ್ ಆಗ ಕರೆಕ್ಟಾ ಹಾಗಾದ್ರೆ ಮೊದಲನೇ ಬೇಸಿಕ್ ಕಂಡೀಷನ್ ಅನ್ನ ಫುಲ್ಫಿಲ್ ಮಾಡಿದಾನೆ ಸ್ಯಾಟಿಸ್ಫೈ ಮಾಡಿದಾನೆ ಹಾಗಾದ್ರೆ ಈಗ ಏನ್ ಮಾಡಬೇಕು ಅವನು ಆರ್ಡಿನರಿನ ನಾಟ್ ಆರ್ಡಿನರಿನ ಅಂತ ನೋಡ್ಬೇಕು ಕರೆಕ್ಟ್ ಅದನ್ನ ನೋಡ್ಬೇಕಾದ್ರೆ ನಮಗೇನ್ ಬೇಕು ಅಡಿಷನಲ್ ಕಂಡೀಷನ್ಸ್ ಬೇಕು ಈಗ ಅಡಿಷನಲ್ ಕಂಡೀಷನ್ಸ್ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಪ್ರೀವಿಯಸ್ ಇಯರ್ ಯಾವುದು ನಮ್ಮ ಪ್ರೀವಿಯಸ್ ಇಯರ್ 2020-21 ಕರೆಕ್ಟ್ ಇದರ ಹಿಂದಿನ ಪ್ರಿಸೀಡಿಂಗ್ ಟು ದ ಪ್ರೀವಿಯಸ್ ಇಯರ್ ಇದರ ಹಿಂದಿನ ವರ್ಷಗಳು 10 ವರ್ಷಗಳಲ್ಲಿ ಎಷ್ಟಿರಬೇಕು 2 ವರ್ಷ ಇರಬೇಕು ರೆಸಿಡೆಂಟ್ ಆಗಿ ಓಕೆನಾ ಇದನ್ನ ಇವತ್ತು ನೋಡೋಣ 1920 1819 1718 1617 1516 5 ಇಯರ್ಸ್ ಆಯ್ತು ಇಲ್ಲೊಂದು 5 ಇಯರ್ಸ್ ಆಗ್ತೀನಿ 14-15 13-14 12-13 11-12 10-11 ಸೊ ಟೋಟಲ್ 10 ಇಯರ್ಸ್ ಆಯ್ತು ಅವನ್ ಏನ್ ಹೇಳ್ತಾ ಇದ್ದಾನೆ ಫಸ್ಟ್ ಆಗಸ್ಟ್ 2019 ಅಲ್ಲಿ ಇಂಡಿಯಾ ಬಿಟ್ಟು ಹೋಗ್ತಾ ಇದ್ದಾರೆ ಫಸ್ಟ್ ಆಗಸ್ಟ್ ಅಂತ ಹೇಳಿದ್ರೆ ಇಲ್ಲಿ ಕರೆಕ್ಟಾ ಫಸ್ಟ್ ಆಗಸ್ಟ್ ಅಂತ ಹೇಳಿದ್ರೆ ಇಲ್ಲಿ 1-4-2019 31st March 2020 ಹೌದಾ ಮಧ್ಯದಲ್ಲಿ ಏಪ್ರಿಲ್ ಮೇ ಜೂನ್ ಜುಲೈ ಇಂಡಿಯಾನಲ್ಲೇ ಇದ್ದಾರೆ ಏಪ್ರಿಲ್ ಮೇ ಜೂನ್ ಜುಲೈ ಇಂಡಿಯಾನಲ್ಲೇ ಇದ್ದಾನೆ ಹಾಗೆ ಏಪ್ರಿಲ್ ಮೇ ಜೂನ್ ಜುಲೈ ನಲ್ಲಿ ಇಂಡಿಯಾನಲ್ಲಿ ಇದ್ದು ಫಸ್ಟ್ ಆಗಸ್ಟ್ ಅಲ್ಲಿ ಬೇರೆ ದೇಶಕ್ಕೆ ಹೋಗ್ತಾರೆ ಮತ್ತೆ ಜನವರಿ 1-1-2020 ವಾಪಸ್ ಬರ್ತಾ ಇರೋದ್ರಿಂದ ಇಲ್ಲಿ ಆಲ್ಮೋಸ್ಟ್ ಆಲ್ ಮೋರ್ ದನ್ 182 ಡೇಸ್ ಇದ್ದಾರೆ ಹೌದಾ ಇದು ಹಿಂದಿನ ವರ್ಷದಲ್ಲಿ ಫುಲ್ ಇದ್ದ ಕರೆಕ್ಟ್ ಯಾಕೆಂದ್ರೆ ಅವ್ನು ಫಸ್ಟ್ ಟೈಮ್ ಹೋಗಿರೋದು ಆಗಸ್ಟ್ ಅಲ್ಲಿ ಅದ್ರ ಹಿಂದೆ ಎಲ್ಲ ಹಿಂದಿನ ವರ್ಷಗಳೆಲ್ಲ ಎಲ್ಲಿದ್ದ ಇಂಡಿಯಾದಲ್ಲೇ ಇದ್ದ ಹೌದಾ ಅದಕ್ಕೆ ಎಲ್ಲಾ ವರ್ಷಗಳು ಎಷ್ಟಿದ್ದಾನೆ 365 ಡೇಸ್ ಇದ್ದಾನೆ ಹಾಗಾದ್ರೆ ನಮಗೆ ಎರಡನೇ ಅಡಿಷನಲ್ ಕಂಡೀಷನ್ ಏನ್ ಹೇಳುತ್ತೆ ಎರಡನೇ ಅಡಿಷನಲ್ ಕಂಡೀಷನ್ ಇಷ್ಟೇ ಹೇಳುತ್ತೆ ಎ ಪರ್ಸನ್ ಶುಡ್ ಬಿ ರೆಸಿಡೆಂಟ್ ಫಾರ್ 2 ಇಯರ್ಸ್ ಔಟ್ ಆಫ್ 10 ಇಯರ್ಸ್ ಪ್ರಿಸೀಡಿಂಗ್ ದ ಪ್ರೀವಿಯಸ್ ಇಯರ್ ಪ್ರೀವಿಯಸ್ ಇಯರ್ ಹಿಂದಿನ 10 ವರ್ಷಗಳಲ್ಲಿ 2 ವರ್ಷ ರೆಸಿಡೆಂಟ್ ಆಗಿದಾನ ಇಲ್ಲಿ ಆಲ್ಮೋಸ್ಟ್ ಆಲ್ 9 ವರ್ಷನೋ 10 ವರ್ಷನೋ ರೆಸಿಡೆಂಟ್ ಆಗಿ ಇದಾನೆ ಇದು ಮೊದಲನೇ ಪಾಯಿಂಟ್ ಎರಡನೇ ಅಡಿಷನಲ್ ಕಂಡೀಷನ್ ಏನ್ ಹೇಳುತ್ತೆ ಎ ಪರ್ಸನ್ ಶುಡ್ ಸ್ಟೇ ಇನ್ ಇಂಡಿಯಾ ಫಾರ್ 730 ಡೇಸ್ ಇನ್ 7 ಇಯರ್ಸ್ ಪ್ರಿಸೀಡಿಂಗ್ ದ ಪ್ರೀವಿಯಸ್ ಇಯರ್ 730 ಡೇಸ್ ಅನ್ನು ಆಲ್ಮೋಸ್ಟ್ ಆಲ್ ಹೆಚ್ಚು ಕಡಿಮೆ ಹೌದಾ 3650 ದಿವಸ ಇದ್ದಾನೆ 731 ದಿವಸ ಅಲ್ಲ ಸೊ ಹಾಗಾದ್ರೆ ಈಸ್ ಏನಾಗ್ಬೋದು ಯಾವ್ದ ಒಂದು ಬೇಸಿಕ್ ಕಂಡೀಷನ್ ಅಂದ್ರೆ ಮೊದಲನೇ ಬೇಸಿಕ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿದ್ದಾನೆ ಎರಡು ಅಡಿಷನಲ್ ಕಂಡೀಷನ್ಸ್ ನು ಸ್ಯಾಟಿಸ್ಫೈ ಮಾಡಿದ್ದಾನೆ ದೇರ್ ಫೋರ್ ಈ ಮನುಷ್ಯ ಏನಾಗ್ತಾನೆ ಈಸ್ ಎ
ಆರ್ಡಿನರಿ ರೆಸಿಡೆಂಟ್ ಆಗ್ತಾನೆ. ಅರ್ಥ ಆಗ್ತಿದ್ಯಾ? ಈ ಇಸ್ ಎ ಆರ್ಡಿನರಿ ರೆಸಿಡೆಂಟ್ ಬಿಕಾಸ್ ಈ ಸ್ಯಾಟಿಸ್ಫೈಡ್ ಫಸ್ಟ್ ಬೇಸಿಕ್ ಕಂಡೀಷನ್ ಅಂಡ್ ಬೋತ್ ಅಡಿಷನಲ್ ಕಂಡೀಷನ್. ದೇರ್ ಫೋರ್ ಈ ಇಸ್ ಎನ್ ಆರ್ಡಿನರಿ ರೆಸಿಡೆಂಟ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2021-22. ಓಕೆನಾ? ಮಿಸ್ ಮಾಡಿದ್ರೆ 6 ಮಾರ್ಕ್ಸ್.